ಕುಚೇಲ ಮತ್ತು ಕೃಷ್ಣ ಇಬ್ಬರು ಸಹಾಧ್ಯಾಯಿಗಳು ಶ್ರೀಕೃಷ್ಣ ಮಥುರೆಯಲ್ಲಿ ವಾಸ ಮಾಡುತ್ತಿದ್ದಾಗ ವಿದ್ಯಾಭ್ಯಾಸಕ್ಕಾಗಿ ಸುಮಾರು ತನ್ನ 14ನೇ ವಯಸ್ಸಿನಲ್ಲಿ ಸುದೂರದ ಮಧ್ಯಪ್ರದೇಶದ ಉಜ್ಜಯಿನಿಗೆ ಬಂದ. ಅಲ್ಲಿ ಘೋರ ಅಂಗಿರಸ ಮಹರ್ಷಿಯ ಗೋತ್ರದವರಾದ ಸಂದೀಪರಿ ಮಹರ್ಷಿಗಳು ದೊಡ್ಡ ಗುರುಕುಲವನ್ನು ಇಟ್ಟುಕೊಂಡು ಸಕಲ ಶಸ್ತ್ರಾಸ್ತ್ರಗಳ ಸಮೇತ ಎಲ್ಲ ವಿದ್ಯೆಗಳನ್ನು ಕಲಿಸುತ್ತಿದ್ದರು. ಅಲ್ಲಿ ಅವರಿಗೆ ಅವನ ವಯಸ್ಸಿಗಿಂತ ಸಾಕಷ್ಟು ಕಿರಿಯನಾದ ಆದರೆ ಒಟ್ಟಿಗೆ ಓದಬಲ್ಲಂತಹ ವಿದ್ಯಾರ್ಥಿಯ ಪರಿಚಯವಾಯಿತು. ಅವನೇ ಸುಧಾಮಪುರಿ ಎಂದು ಹೆಸರಾದ ಈಗಿನ ಗುಜರಾತಿನ ಪೋರ್ಬಂದರ್ ಪ್ರಾಂತದವನಾದ ಶ್ರೀರಾಮ. ಆತನ ಪಡತನದಿಂದಾಗಿ ಅವನಿಗೆ ಕುಚೇಲ ಕೆಟ್ಟ ಬಟ್ಟೆಯನ್ನ ಹರಕು ಬಟ್ಟೆಯನ್ನು ಹುಟ್ಟವನು ಎಂಬ ಹೆಸರು ಬಂದಿತು. ನಿಜವಾಗಿ ಅವನು ಶ್ರೀಧಾಮ ಸಂಪತ್ತಿನ ಆಗರವಾದ, ಅದಕ್ಕಿಂತ ಮಿಗಿಲಾಗಿ ಸುಧಾಮ ಒಳ್ಳೆಯತನದ ಸಜ್ಜನಿಕೆಯ ನೆರೆಮಣೆಯಾಗಿತ್ತು. ಇಂತಹ ಮಿತ್ರ ಕೃಷ್ಣನಿಗೆ ದೊರೆತದ್ದು ಅವನ ಜೀವನದಲ್ಲಿ ಮರೆಯಲಾಗದ ಮಧುರ ಸ್ಮೃತಿಯನ್ನ ಉಂಟು ಮಾಡುವುದರಲ್ಲಿ ಸಹಕಾರಿಯಾಯಿತು. ಕೃಷ್ಣ ಯಾವುದನ್ನು ಎಂದೂ ಮರೆಯುವಂಥವನಲ್ಲ, ಯಾರ ಪ್ರೀತಿ ಪ್ರೇಮಗಳನ್ನು ಕಡೆಗಣಿಸಿದವನೇ ಅಲ್ಲ, ಅದಕ್ಕೆ ನಿಸ್ವಾರ್ಥತೆ ಮಾತ್ರ ಬೇಕು, ಅದನ್ನಷ್ಟೇ ಬಯಸುತ್ತಾನೆ. ಬಾಲ್ಯ ಮಿತ್ರ, ಒಟ್ಟಿಗೆ ಸಾಮವೇದವನ್ನು ವ್ಯಾಸಂಗ ಮಾಡಿದವರು, ಆ ಬಳಿಕ ಇತರ ವೇದಗಳ ವ್ಯಾಸಂಗಕ್ಕೆ ತೊಡಗಿದವರು ಶ್ರೀಕೃಷ್ಣ ಸುಧಾಮರು. ಅನಂತರ ಕೃಷ್ಣ ಮಥುರೆಗೆ ಬಂದ, ಮಥುರೆಯಿಂದ ದ್ವಾರಕೆಗೆ ಬಂದ, ದ್ವಾರಕೆಯಿಂದ ಆರ್ಯಾವರ್ತದ ರಾಜಕೀಯವನ್ನೆಲ್ಲ ತನ್ನ ಬುದ್ಧಿಶಕ್ತಿಯಿಂದ ಮುಂಗಾಣಿಕೆಯಿಂದ ಆಡಿಸಬಲ್ಲವನಾದ. ಹಲವು ವರ್ಷಗಳು ಕಳೆದವು, ಹಲವು ದಶಕಗಳೇ ಸಂದವು. ಕುಚೇಲ ಅನ್ವರ್ಥನಾಮನಾಗಿಬಿಟ್ಟ. ಅವನಿಗೆ ದೊಡ್ಡ ಸಂಸಾರ, ಅತಿ ಹೆಚ್ಚು ಮಕ್ಕಳು, ಒಮ್ಮೆ ಮಕ್ಕಳ ಬಾಧೆ, ಅದಕ್ಕಿಂತ ಹೆಚ್ಚಾಗಿ ದಾರಿದ್ರ್ಯದ ಬಾಧೆ, ಇವುಗಳಲ್ಲಿ ನೊಂದು ಭಿಕ್ಷಾಟನಿಗೂ ಸಹಾಯವಿಲ್ಲದಿರುವಾಗ ಏನನ್ನೂ ಮಾಡಲು ತೋಚಿದ ಅವನನ್ನು ಕಂಡು ಆತನ ಮನ ಮೆಚ್ಚಿದ ಮಡದಿ, ಆಕೆಗೆ ಅನುಕೂಲರಾದಂತಹ ಗೃಹಿಣಿ. ಅವಳು ಹೇಳಿದಳು, ಏತಕ್ಕಿದ್ದು ನಮಗೆ ದರಿದ್ರತೆ? ನಮ್ಮ ಬಡತನದ ಕಾರಣ ಏನು? ಭೂತಳದಲ್ಲಿ ಅಖಿಲಾತ್ಮಕನು ಸಾಕ್ಷಾತ್ ಲಕ್ಷ್ಮೀಕಾಂತನೇ, ಕೃಷ್ಣಾಭಿಧಾನದಲ್ಲಿ ಜಾತನಾಗಿರಲು ಅವನು ನಿಮ್ಮ ಸ್ನೇಹಿತ ಇದಾನಲ್ಲ ಲಕ್ಷ್ಮೀಪತಿ ಶ್ರೀಕೃಷ್ಣ, ಹಾಗಿರಲು ನಮಗೇಕೆ ಬಡತನ? ಹೋಗಿ ನಿಮಗೆ ಅದು ಸಕಾಲವೇ, ಅವನು ಖ್ಯಾತವಿದು, ಅದು ಬಹಳ ಪ್ರಸಿದ್ಧಿ, ನೀವು ಅವನಂತವನ ಸ್ನೇಹಿತರು ಅನ್ನುವುದು ಪ್ರಸಿದ್ಧವಾಗಿರುವುದು. ಹಾಗಾಗಿ ಕಂಡು ಆತನನ್ನು ಬೇಡುವುದು, ಅವನನ್ನು ಕೇಳಿಕೊಳ್ಳಿ, ನಮ್ಮ ದಾರಿದ್ರ್ಯಕ್ಕೆ ಸ್ವಲ್ಪವಾದರೂ ನಿವೃತ್ತಿ ಕಲ್ಪಿಸಬಹುದು ಎಂದಳು. ಆದರೆ ಕುಚೇಲ ಇದನ್ನು ತಾನಾಗಿ ಎಂದೂ ಮಾಡಬೇಕು ಅಂತ ಹೊರಟಿರಲಿಲ್ಲ. ದೊಡ್ಡ ಶ್ರೀಮಂತನಾದ ಮಿತ್ರನ ಮೈತ್ರಿಯನ್ನು ದುರುಪಯೋಗ ಮಾಡಿಕೊಳ್ಳುವುದಕ್ಕೆ ಅವನಿಗೆ ಇಷ್ಟವಿಲ್ಲ. ಅಲ್ಲದೆ ಶ್ರೀಕೃಷ್ಣನೇ ವಿಷ್ಣು ಪುರಾಣದಲ್ಲಿ ಹೇಳದಂತೆ, ಯಾರನ್ನು ಅನುಗ್ರಹಿಸಬೇಕು ಅಂತ ಇದ್ದೀನಿ, ಈ ಶ್ಲೋಕ ಭಾಗವತದಲ್ಲಿ ಬರುತ್ತೆ, ಯಮನುಗ್ರಹೀತುಮಿಚ್ಛಾಮಿ ತಸ್ಯ ಸರ್ವಂ ಹರಾಮ್ಯಹಂ. ಯಾರನ್ನು ಅನುಗ್ರಹಿಸಬೇಕೆಂದೇನೋ ಅವರೆಲ್ಲರ ಸಂಪತ್ತನ್ನು, ಅವರ ಸಮಗ್ರ ಸೌಭಾಗ್ಯವನ್ನು ಅಪಹರಿಸುತ್ತೇನೆ, ಆಗ ಏಕಾಗ್ರತೆ ನನ್ನ ಕಡೆಗೆ ಬರುತ್ತದೆ ಎಂದು. ಇದಕ್ಕೆ ಬದ್ಧನಾಗಿದ್ದವನು ಕುಚೇಲ. ಆದರೂ ಹೆಂಡತಿಯ ಮಾತಿಗೆ ಇಲ್ಲವೆಂದಲಾರದೆ ಗೆಳೆಯರ ಕಡೆಗೆ ಹೋಗಲು ಮನಸ್ಸು ಮಾಡಿದ. ಸ್ನೇಹಿತರ ಬಳಿ ಹೊರಡಲು ಸಿದ್ಧನಾದ. ಆದರೆ ಅವನಿಗೆ ಒಂದು ತೊಡಕು ಎದುರಾಯಿತು. ಅದೇನೆಂದರೆ, ಎಂಥವರನ್ನಾಗಲಿ ನೋಡಲು ಹೋಗುವಾಗ ರಿಕ್ತಪಾಣಿರ್ ನಗಚ್ಚೆ ಎಂದು ಶಾಸ್ತ್ರೋಕ್ತಿ, ಖಾಲಿ ಕೈಯಲ್ಲಿ ಹೋಗಬಾರದು. ಈ ಕಾಲಕ್ಕಂತೂ ಅದಕ್ಕೆ ಎಲ್ಲಿರದ ಮಹತ್ವ ಬಂದಿದೆ. ಕೈ ಬಿಸಿ ಮಾಡದೆ, ಮೇಜಿನ ಮೇಲೆ ಭಾರ ಇಡದೆ ಯಾವುದೂ ಸಾಗದಂತ ಸ್ಥಿತಿ. ಆದರೆ ಇಂಥ ಉತ್ಕೋಚ ಲಂಚ ಕುಚೇಲರ ಉದ್ದೇಶವಲ್ಲ. ಗೌರವದ ಉಪಾಯವನ್ನು ಕೈಗೆ ಎತ್ತಿಕೊಂಡು ಹೋಗಬೇಕು. ಶ್ರೋತ್ರಿಯನನ್ನ, ಬ್ರಹ್ಮನಿಷ್ಠನನ್ನ, ಯತಿಯನ್ನ, ಭಗವಂತನನ್ನ, ಗುರುವನ್ನ, ರೋಗಿಯನ್ನ, ಮಗುವನ್ನ, ಗೆಳೆಯನನ್ನ,
ಹೆಣ್ಣು ಮಕ್ಕಳನ್ನ ಕಾಣುವಾಗ ಬರಿಗೈಯಲ್ಲಿ ಹೋಗಬಾರದು ಎಂದು ಶಾಸ್ತ್ರ ಹೇಳುತ್ತದೆ. ಅದಕ್ಕಾಗಿ ಯಾವುದನ್ನಾದರೂ ಸ್ವೀಕರಿಸಿ ಹೋಗಬೇಕು. ಅಂತ ಋಷಿಗಳು ಕೂಡ ಯಾವುದಾದ್ರೂ ಕಂದ ಮೂಲವನ್ನು ಫಲವನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ವಾನಪ್ರಸ್ಥರಿಗೂ ಕೂಡ ಇದು ತಪ್ಪಿದ್ದಲ್ಲ. ಸನ್ಯಾಸಿಯಾದರೂ ಕೂಡ ಅತ್ಯಂತ ಉತ್ತಮನನ್ನು ಕಾಣಲು ಹೋಗುವಾಗ ತಾನು ತನ್ನ ಕೈಯಲ್ಲಿರುವುದನ್ನು ಯಾವುದನ್ನಾದರೂ ತೆಗೆದುಕೊಂಡು ಹೋಗಿ ಅರ್ಪಣೆ ಮಾಡುವುದು ರೂಢಿ. ಅಷ್ಟೇಕೆ ಲವಕುಶರು ರಾಮಾಯಣವನ್ನು ಪ್ರಥಮ ಬಾರಿಗೆ ಗಾನ ಮಾಡಿದಾಗ ವಾನಪ್ರಸ್ಥರಾಗಿದ್ದ ಅನೇಕ ಋಷಿಗಳು ವಾಲ್ಮೀಕಿ ಆಶ್ರಮಕ್ಕೆ ಬಂದವರು ತಮ್ಮ ಯಜ್ಞೋಪವೀತವನ್ನು, ನಾರು ಬಟ್ಟೆಯನ್ನು, ಕಮಂಡಲವನ್ನು, ದಂಡವನ್ನು, ಕೃಷ್ಣಾಜಿನವನ್ನು, ಕಡೆಗೆ ತಾವು ಬಳಸುತ್ತಿದ್ದ ಬಟ್ಟೆಯನ್ನೇ ತೆಗೆದುಕೊಡ್ತಾ ಇದ್ರು. ಇಲ್ಲಿ ಪ್ರೀತಿ ದ್ಯೋತನ ಮಾತ್ರ ಇರುವಂತಹದ್ದು, ಒಂದು ಪದಾರ್ಥದ ಮುಖ ಮೂಲ್ಯವಲ್ಲ, ಫೇಸ್ ವ್ಯಾಲ್ಯೂ ಅಲ್ಲ, ಅಲ್ಲಿರುವುದು ಅದರ ಹೃದಯ ಇಂಥದ್ದು, ಆ ಒಂದು ಮನುಷ್ಯನ ಭಾವನೆ ಯಾವ ರೀತಿಯಾದದ್ದು ಎಂದು ಹೇಳುವುದರಲ್ಲಿ ಇಂತಹ ದೃಷ್ಟಿಯನ್ನೇ ಇಟ್ಟುಕೊಂಡು ಕುಚೇಲ ತನ್ನ ಪತ್ನಿಯನ್ನು ಕೇಳಿದ, ನನಗೆ ಕೃಷ್ಣನನ್ನು ನೋಡಲು ಯಾವುದಾದರೂ ಒಂದು ಉಪಾಯನ ಬೇಕು, ಆ ಉಪಾಯನವನ್ನ ಗೌರವದ ಕಾಣಿಕೆಯನ್ನ ನೀನು ಸಂಪಾದನೆ ಮಾಡಿಕೊಡುವುದು. ಆದರೆ ಆ ಮನೆ ಎಷ್ಟು ಬಡತನದ ಮನೆ ಎಂದರೆ ಯಾವುದೂ ಇರಲಿಲ್ಲ, ಅತ್ಯಂತ ರಿಕ್ತವಾದದ್ದು. ಆಗ ಕಾಣದೆ ಬಾಯಿನವನು ಒಂದೇ ಒಂದು ಅರ್ಹವಾದ ಕೊಡುಗೆಯನ್ನು ಕಾಣದೆ ಮನಿತೆ ತಿರಿದಳು ಧಾನ್ಯವನ್ನು ನೆರೆಮನೆಗಳಲ್ಲಿ ನಾಲ್ಕು ಮುಷ್ಟಿಯ ಮೃದುಕ ತಂಡುಲವ, ಅಕ್ಕಪಕ್ಕದ ಮನೆಯಲ್ಲಿ ಹಿಡಿ ಹಿಡಿ ಅವಲಕ್ಕಿಯನ್ನು ಬೇಡಿ ನಾಲ್ಕು ಹಿಡಿ ಅವಲಕ್ಕಿ ಮೃದುಕ ತಂಡುಲವನ್ನ ತಂದಳಂತೆ. ತಂದು ಬಳಿಕ ಗುರು ಮಲೀಮಸ ವಸ್ತ್ರದಲ್ಲಿ, ಅಂದರೆ ಅತ್ಯಂತ ಕೊಳತಾದ ಹರುಕಾದ ಬಟ್ಟೆಯಲ್ಲಿ ಹೇಗೋ ಆ ಒಂದು ಅವಲಕ್ಕಿ ಸೋರಿ ಹೋಗದಂತೆ ಗಂಟಿನ ಮೇಲೆ ಗಂಟು, ಗಂಟಿನ ಮೇಲೆ ಗಂಟು ಹಾಕಿ ಕಟ್ಟಿಕೊಟ್ಟಳು ಅಂತಂದರೆ, ಕವಿ ಇದಕ್ಕಿಂತ ಮಾರ್ಮಿಕವಾಗಿ ಒಬ್ಬ ಬ್ರಾಹ್ಮಣನ ದಾರಿದ್ರ್ಯವನ್ನ, ಒಬ್ಬ ಅಸಹಾಯಕ ಸಾತ್ವಿಕನ ದಾರಿದ್ರ್ಯವನ್ನ ಚಿತ್ರಿಸಲಾರ ಎಂದೆನಿಸುತ್ತದೆ. ಹೀಗೆ ಸಿದ್ಧನಾಗಿ ಕುಚೇಲ ದೂರದ ದ್ವಾರಕಾಪುರಿಗೆ ಪ್ರಯಾಣ ಮಾಡಿದರು. ನಿಜಕರ ಪಲ್ಲವದಲ್ಲಿ ಉಳ್ಳಿರಿತಿ ಮಂಚದಲ್ಲಿ, ನಿಜಕರ ಪಲ್ಲವದಲ್ಲಿ ಆ ದ್ವಿಜವರದ ಪದ ಪಲ್ಲವನು ಒಪ್ಪಿರಲು ತೊಳೆದು ತಂದ್ರಿ ತೀರ್ಥದಲ್ಲಿ ಕುಚೇಲ ಅನ್ವರ್ಥ ವಿಧಾನ ಎಂದು ಮೊದಲೇ ನೋಡಿರಬಹುದು. ಹರಕು ಬಟ್ಟೆಯವನು, ಅದಕ್ಕೆ ತಕ್ಕಂತೆ ಅವನು ಪರಮಾತ್ಮನನ್ನು ಹರಕು ಬಟ್ಟೆಯವನೇ ಎಂದು ಸ್ತೋತ್ರ ಮಾಡುವಂತೆ ಒಂದು ಶ್ಲೋಕ ಕೂಡ ಚಮತ್ಕಾರ ಶ್ಲೋಕವುಂಟು. ಅನೇಕ ಗುಣ ಸಂಪನ್ನಂ ಸಹಸ್ರಾಕ್ಷಂ ಪುರಾತನಂ ಮದ್ವಸ್ತ್ರ ಸದೃಶಂ ಒಂದೇ ಎಂಬುದಾಗಿ. ಅನೇಕ ಗುಣ ಸಂಪನ್ನ ಈ ನನ್ನ ಬಟ್ಟೆ ನೂಲು ನೂಲಾಗಿ ಇದೆ, ನೀನು ಅನೇಕ ಗುಣಗಳಿಂದ ಅಂದರೆ ಸದ್ಗುಣಗಳಿಂದ ಕೂಡಿದ್ದೀಯ. ನೀನು ಸಹಸ್ರಾಕ್ಷ, ನನ್ನ ಬಟ್ಟೆ ಕೂಡ ಸಾವಿರ ಕೂತುಗಳು ಇರತಕ್ಕಂಥದ್ದು. ನೀನು ಪುರಾತನ, ನನ್ನ ಬಟ್ಟೆಯೂ ಪುರಾತನ, ಅತ್ಯಂತ ಹಳೆಯದು, ಆದ್ಯಂತ ರಹಿತ, ಇದಕ್ಕೆ ಆದಿ ಇಲ್ಲ ಅಂತ್ಯವಿಲ್ಲ, ಅಂಚು ಸೆರಗಿಲ್ಲ, ಎಲ್ಲ ಹರಿದು ಹೋಗಿದೆ, ನಿನಗೂ ಹುಟ್ಟಿಲ್ಲ ಕೊನೆಯಿಲ್ಲ, ಇರುವುದು ಕೇವಲ ವ್ಯಕ್ತ ಸ್ಥಿತಿ ಅಷ್ಟೇ. ಹೀಗೆ ಮದ್ವಸ್ತ್ರ ಸದೃಶಂ ಒಂದೇ, ನನ್ನ ವಸ್ತ್ರದಂತಿರ್ತಕ್ಕಂಥ ಪರಮಾತ್ಮ ನಿನಗೆ ನಮಸ್ಕಾರ ಎಂದು ಇಂಥ ಹಾಸ್ಯ ಪ್ರಜ್ಞೆ ಕುಚೇಲದಲ್ಲಿ ಇತ್ತು ಎಂದು ಗೊತ್ತಾಗುತ್ತದೆ. ಈ ಹರಕು ಬಟ್ಟೆ ಉಟ್ಟ ತಿರುಪನಂತೆ ಕಾಣುವ ಬ್ರಾಹ್ಮಣ ಹೋದಾಗ ಬಾಗಿಲಿನಲ್ಲಿರುವ ಭಟರು ಹೇಗೆ ತಾನೇ ಅವರನ್ನು ಸುಲಭವಾಗಿ ಬಿಟ್ಟರು? ಅದೆಂತೋ ಕೃಷ್ಣನ ಸ್ನೇಹಿತ ಎಂಬ ಪರಿಚಯದ ಮಾತನ್ನೊಂದನ್ನು ನಡೆಸಿಕೊಂಡು ಆ ಅರಮನೆಯನ್ನು ಪ್ರವೇಶ ಮಾಡಿದ. ಒಳಗೆ ಕೃಷ್ಣ ಅಷ್ಟಮಹಿಷಿಯರ ಗೋಲಗದಲ್ಲಿ, ಆನಂದದಲ್ಲಿ, ವಿಲಾಸದಲ್ಲಿದ್ದ. ಯಾರೋ ಬಂದು ಸ್ವಾಮಿ ನಿಮ್ಮ ಸಹಾಧ್ಯಾಯಿಯಂತೆ, ಹೆಸರಿಗೆ ಶ್ರೀರಾಮನಂತೆ ನೋಡಿದರೆ ಕುಚೇಲನಂತೆ ಕಾಣಿಸುತ್ತಾನೆ, ಆತ ಬಂದು ಬಾಗಿಲಲ್ಲಿದ್ದಾನೆ, ಏನೆನ್ನಬೇಕು ಎಂದರೆ ಒಡನೆಯ ಕೃಷ್ಣ ತನ್ನೆಲ್ಲ ಬಂಧು ಬಾಂಧವ ಪುತ್ರ ಮಿತ್ರ ಕಳಕ್ಕ ಪರಿವಾರವನ್ನು ದೂರ ಮಾಡಿ ಧಾವಿಸಿ ಬರ್ತಾನೆ. ಬಂದು ಬಾಗಿಲಿನಲ್ಲಿರುವ ಗೆಳೆಯನನ್ನು ಬಿಗಿದಪ್ಪಿ ಒಡಗೆ ಆದರಿಸಿ ಕಳೆದುಕೊಂಡು ಬರುತ್ತಾನೆ. ಅರ್ಘ್ಯ ಪಾದ್ಯ ಮಧುಕರ್ಕಾದಿಗಳನ್ನು ಕೊಡುತ್ತಾನೆ. ರಾಜ ಸತ್ಕಾರವನ್ನು ಮಾಡಿ ಅಂಗಳಕ್ಕೆ ಕರೆದುಕೊಂಡು ಬಂದು ಅಭ್ಯಂತರ ಗೃಹದಲ್ಲಿ ಹುಳ್ಳೇರಿಸಿ ಮಂಚದಲ್ಲಿ ನಿಜಕರ ಪಲ್ಲವದಲ್ಲಿ ಆ ದ್ವಿಜವರ್ಣ ಪದಪಲ್ಲವನೊಪ್ಪಿರಲು ತೊಳೆದು ತದಲ್ಲಿ ತೀರ್ಥದಲ್ಲಿ ನಿಲ್ಲ ದೋಲಾಡಿದನು ಲಕ್ಷ್ಮೀವಲ್ಲಭ. ಲಕ್ಷ್ಮೀವಲ್ಲಭ, ಲಕ್ಷ್ಮಿಯ ಗಂಡನಾದವನು
ಗೆಳೆಯನ ಧೂಳಿ ಧೂಸರವಾದ ಪಾದಗಳನ್ನು ತಾನೇ ಕೈಯಾರೆ ತೊಳೆದು ಆ ಪಾದೋದಕವನ್ನ ತಲೆಯ ಮೇಲೆ ಪೋಕ್ಷಣೆ ಮಾಡಿಕೊಂಡು ತನ್ನ ಪತ್ನಿಯರಿಗೆ ಪುತ್ರರಿಗೆ ಪೋಕ್ಷಣೆ ಮಾಡಿದಂತೆ ಇಲ್ಲಿ ಕಾಣಿಸುವಂತಹದ್ದು ಮಿತ್ರತ್ವ ಯಾವ ರೀತಿ ಸಿರಿವಂತಿಗಿಂತ ದೊಡ್ಡದು ಎಂಬುದು. ಮತ್ತು